ಎಲ್ಲರಿಗೂ ವಂದನೆಗಳು. ಆರನೇ ತರಗತಿಯ ಮೂಲವಿಜ್ಞಾನ ಪಾಠಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ಹೇಳಿದ ಚಟುವಟಿಕೆಗಳನ್ನೆಲ್ಲ ನೀವು ಮಾಡಿದ್ದೀರಲ್ಲವೇ? ವೆರಿ ಗುಡ್. ಎಲ್ಲ ಮಕ್ಕಳು ಹಿಂದಿನ ತರಗತಿಯಲ್ಲಿ ಹೇಳಿದ ಚಟುವಟಿಕೆಗಳನ್ನು ಮಾಡಿದ್ದೀರಿ. ಮೊದಲಿಗೆ ನಾವು ಒಂದು ಪ್ರಯೋಗ ಮಾಡಿದೆವು, ನೆನಪಿದೆಯಾ? ಎಲ್ಲರೂ ಆ ಪ್ರಯೋಗವನ್ನು ಮನೆಯಲ್ಲಿ ಮಾಡಿದ್ದೀರಾ? ಏನದು ಆ ಪ್ರಯೋಗ? ಯಾವೆಲ್ಲ ವಸ್ತುಗಳು ಅಯಸ್ಕಾಂತವನ್ನು ಆಕರ್ಷಿಸುತ್ತವೆ, ಯಾವೆಲ್ಲ ವಸ್ತುಗಳು ಅಯಸ್ಕಾಂತವನ್ನು ಆಕರ್ಷಿಸುವುದಿಲ್ಲ ಎಂದು ಕಂಡುಹಿಡಿಯುವ ಪ್ರಯೋಗ. ಎಲ್ಲರೂ ಪ್ರಯೋಗವನ್ನು ಮಾಡಿ ನಿಮ್ಮ ವಿಜ್ಞಾನ ಅಧ್ಯಾಪಕರಿಗೆ ಕಳುಹಿಸಿದ್ದೀರಿ ತಾನೇ? ವೆರಿ ಗುಡ್. ಪ್ರಯೋಗ ಟಿಪ್ಪಣಿ ಬರೆದಿದ್ದೀರಲ್ಲವೇ? ವೆರಿ ಗುಡ್. ಎಲ್ಲರೂ ಬರೆದಿದ್ದೀರಿ. ಅಯಸ್ಕಾಂತವನ್ನು ಆಕರ್ಷಿಸುವ ವಸ್ತುಗಳನ್ನು ಕಾಂತೀಯ ವಸ್ತುಗಳೆಂದು, ಅಯಸ್ಕಾಂತವನ್ನು ಆಕರ್ಷಿಸದ ವಸ್ತುಗಳನ್ನು ಅಕಾಂತೀಯ ವಸ್ತುಗಳೆಂದು ಕರೆಯುತ್ತಾರೆ. ನೀವು ಕಲ್ತಿದ್ದೀರಲ್ಲ. ಇನ್ನು ಮತ್ತೊಂದು ಏನು ಮಾಡಿದ್ದು? ವಿವಿಧ ಥರದ ಕಾಂತಗಳಿವೆ ಎಂದು ತಿಳಿದಿದ್ದೀರಿ. ಯಾವುದೆಲ್ಲ? ಯು ಕಾಂತ. ಅದನ್ನು ನಾವು ಯು ಆಕಾರದಲ್ಲಿರುವ ಕಾಂತವಾದ್ದರಿಂದ ಯು ಕಾಂತ ಹೇಳ್ತಾರೆ. ಅದನ್ನು ಹಾರ್ಶೂ ಮ್ಯಾಗ್ನೆಟ್, ಲಾಳಕಾಂತ ಎಂದು ಕರೆಯುತ್ತಾರೆ. ನಂತರ ಇನ್ನೊಂದು ಡಿಸ್ಕ್ ಕಾಂತ, ರಿಂಗ್ ಕಾಂತ, ಮತ್ತೇನು ಬಾರ್ ಕಾಂತ ಅಥವಾ ದಂಡಕಾಂತ, ಸಿಲಿಂಡ್ರಿಕಲ್ ಕಾಂತ, ಆರ್ಕ್ ಕಾಂತ ಇತ್ಯಾದಿ ಕಾಂತಗಳಿವೆ. ಕಾಂತಗಳ ಉಪಯೋಗಕ್ಕೆ ಅನುಸಾರವಾಗಿ ಅವುಗಳು ವಿವಿಧ ಆಕೃತಿಗಳಲ್ಲಿವೆ ಎಂದು ನಿಮಗೆ ತಿಳಿದಿದೆ. ನೀವು ನೋಡಿದ್ದೀರಿ, ದೊಡ್ಡ ಸ್ಪೀಕರ್ನಲ್ಲಿ ದೊಡ್ಡ ಕಾಂತವನ್ನು ಕಾಣಬಹುದು, ಸಣ್ಣ ಹೆಡ್ಫೋನ್ಗಳಲ್ಲಿ ಸಣ್ಣ ಕಾಂತವನ್ನು ಕಾಣಬಹುದು. ಯಾಕೆಂದು ಕಾರಣ ಕಂಡುಹುಡುಕಿದ್ದೀರಿ ತಾನೇ? ಯಾಕೆ? ದೊಡ್ಡ ಸ್ಪೀಕರ್ಗಳಲ್ಲಿ ಸೌಂಡು ಹೇಗೆ ಕೇಳ್ತದೆ? ದೊಡ್ಡದಾಗಿ ಕೇಳಲಿಕ್ಕೆ ಬೇಕಾಗಿ ದೊಡ್ಡ ಕಾಂತವನ್ನು ಇರಿಸಿರುತ್ತಾರೆ. ಸಣ್ಣ ಹೆಡ್ಫೋನ್ಗಳಲ್ಲಿ ನಮಗೆ ಮಾತ್ರ ಕೇಳಲಿಕ್ಕೆ, ಚಿಕ್ಕದಾಗಿ ಶಬ್ದ ಕೇಳಲಿಕ್ಕೆ ಬೇಕಾಗಿ ಸಣ್ಣದಾದ ಕಾಂತವನ್ನು ಇರಿಸಿರುತ್ತಾರೆ. ಸ್ಪೀಕರ್ನಲ್ಲಿ ಯಾವ ರೀತಿಯ ಕಾಂತ? ಅಲ್ಲಿರುವುದು ರಿಂಗ್ ಕಾಂತ, ನಿಮಗೆಲ್ಲರಿಗೂ ತಿಳಿದಿದೆ. ಅದೇ ರೀತಿ ಯು ಕಾಂತ, ರಿಂಗ್ ಕಾಂತ ಇವುಗಳೆಲ್ಲ ಕೃತಕ ಕಾಂತಗಳಾಗಿವೆ. ನಾವು ಪ್ರತಿಯೊಂದು ವಸ್ತುವಲ್ಲಿ ಉಪಯೋಗಿಸುವುದು ಕೂಡ ಏನು? ಕೃತಕ ಕಾಂತವಾಗಿದೆ. ಈ ಕೃತಕ ಕಾಂತವನ್ನು ಕಬ್ಬಿಣದೊಂದಿಗೆ ಅಲ್ಯೂಮಿನಿಯಂ, ನಿಕ್ಕೆಲ್, ಕೋಬಾಲ್ಟ್ ಮುಂತಾದ ಲೋಹಗಳನ್ನು ಉಪಯೋಗಿಸಿ ಕಾಂತವನ್ನು ತಯಾರಿಸುತ್ತಾರೆ. ಅದೇ ರೀತಿ ಸಮೇರಿಯಂ, ನಿಯೋಡಿಯಂ ಮುಂತಾದ ಲೋಹಗಳನ್ನು ಕಾಂತಗಳ ತಯಾರಿಯಲ್ಲಿ ಉಪಯೋಗಿಸುತ್ತಾರೆ. ಇದನ್ನೆಲ್ಲ ನೀವು ಕಳೆದ ತರಗತಿಯಲ್ಲಿ ಕಲಿತಿದ್ದೀರಲ್ಲ, ನೆನಪುಂಟಲ್ಲ? ಇನ್ನು ಮತ್ತೆ ಯಾವ ಪ್ರಯೋಗ ಮಾಡಿದ್ದು? ಕಾಂತದ ಆಕರ್ಷಣಾ ಶಕ್ತಿ ಯಾವ ಭಾಗಕ್ಕೆ ಹೆಚ್ಚು, ಯಾವ ಭಾಗದಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಅಂತ ನೀವು ತಿಳಿದಿದ್ದೀರಿ. ಕಾಂತದ ಆಕರ್ಷಣಾ ಶಕ್ತಿ ಹೆಚ್ಚು ಇರುವ ಪ್ರದೇಶವನ್ನು ಏನು ಹೇಳ್ತೇವೆ? ಕಾಂತೀಯ ಧ್ರುವ, ಕಾಂತ ಧ್ರುವ, ಮ್ಯಾಗ್ನೆಟಿಕ್ ಪೋಲ್ಸ್ ಅಂತ ಹೇಳಿ ಕರೀತೇವೆ. ಅದರ ಪ್ರಯೋಗವನ್ನು ಕೂಡ ನೀವು ಮಾಡಿದ್ದೀರಲ್ಲವೇ? ವೆರಿ ಗುಡ್. ಎಲ್ಲರೂ ಮಾಡಿರಬಹುದು ಅಲ್ಲ. ಇನ್ನು ನಾವು ಹೊಸದಾಗಿ ನೋಡುವ ಏನು? ಇಂದಿನ ತರಗತಿಯಲ್ಲಿ ನಾವು ದಂಡಕಾಂತವನ್ನು ನೋಡಿದ್ದೇವೆ. ದಂಡಕಾಂತವನ್ನು ನಾವು ವಿವಿಧ ಸ್ಥಳಗಳಿಗೆ ತಗೊಂಡು ಹೋಗಿ ಅದು ಯಾವ ರೀತಿ ನಿಲ್ತದೆ ಅಂತ ನೋಡಬೇಕು. ದಂಡಕಾಂತವನ್ನು ಸ್ವತಂತ್ರವಾಗಿ ನಿಲ್ಲಿಸಿ ನೋಡುದು. ಅದು ಯಾವ ದಿಕ್ಕಿಗೆ ನಿಲ್ತದೆ? ಯಾವಾಗಲೂ ಒಂದೇ ದಿಕ್ಕಿಗೆ ನಿಲ್ತದಾ?
ಅಥವಾ ಬೇರೆ ಬೇರೆ ದಿಕ್ಕಿಗೆ ನಿಲ್ಲುತ್ತದೆಯಾ ಎಂದು ನೋಡುವ. ಅದಕ್ಕಾಗಿ ಒಂದು ದಂಡಕಾಂತವನ್ನು ತೆಗೆದುಕೊಳ್ಳಬೇಕು. ಸಮಾನಾಂತರ ದೂರದಲ್ಲಿ ಒಂದು ನೂಲನ್ನು ಕಟ್ಟಿ ನೇಲಿಸಿ ತೂಗಬೇಕು. ಕಾಣ್ತದ, ಹೀಗೆ ತೂಗುವಾಗ ಯಾವ ದಿಕ್ಕಿಗೆ ನಿಲ್ತದೆ ಇದು? ಹೀಗೆ ತಿರುಗಿದಾಗ ಸ್ವಲ್ಪ ಸಮಯದ ಬಳಿಕ ನಿಶ್ಚಲವಾಗ್ತದೆ, ಬಾಕಿ ಆಗ್ತದೆ. ಇದು ಯಾವಾಗ ನಿಶ್ಚಲವಾಗ್ತದೆ, ಈ ಕಾಂತವು ಯಾವಾಗ ನಿಶ್ಚಲವಾಗ್ತದೆ ಅಂತ ನೋಡಬೇಕು. ನಿಶ್ಚಲವಾಗುವ ಸ್ಥಳ ಏನಿದೆ ಅದು ಯಾವತ್ತೂ ಇದೇ ದಿಕ್ಕಿನಲ್ಲಿ ನಿಶ್ಚಲವಾಗಿರ್ತದೆ. ಆ ಧ್ರುವಗಳು ಯಾವುದು? ಅದು ಉತ್ತರ ಮತ್ತು ದಕ್ಷಿಣ ಧ್ರುವವನ್ನು ಸೂಚಿಸ್ತದೆ. ಈ ದಿಕ್ಕು ಉತ್ತರ ದಿಕ್ಕಾಗಿದೆ, ಇದು ದಕ್ಷಿಣ ದಿಕ್ಕಾಗಿದೆ. ಅದೇ ರೀತಿ ನಮ್ಮ ಕಾಂತವು ಕೂಡ ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ. ಇದೇ ರೀತಿ ನೀವು ಕೂಡ ಒಂದು ದಂಡಕಾಂತವನ್ನು ತೆಗೆದು ಅದರ ಮಧ್ಯದಲ್ಲಿ ಅಳತೆ ಮಾಡಿ ಸಮಾನ ದೂರದಲ್ಲಿ ಅದರ ಮಧ್ಯಭಾಗದಲ್ಲಿ ಒಂದು ನೂಲನ್ನು ಕಟ್ಟಿ ಹೀಗೆ ನೇಲಿಸಬೇಕು. ಒಂದು ಕೋಣೆಯಲ್ಲಿ ಹೋಗಿ ನೋಡಿ ಯಾವ ದಿಕ್ಕಿಗೆ ಅದು ನಿಲ್ತದೆ. ಅದೇ ರೀತಿ ಇನ್ನೊಂದು ಕೋಣೆಗೆ ಹೋಗಿ ನೋಡಿ ಯಾವ ರೀತಿ ನಿಲ್ತದೆ. ಒಂದೇ ಎಲ್ಲ ಸಮಯದಲ್ಲೂ ಕೂಡ ಈ ದಂಡಕಾಂತವು ಒಂದೇ ದಿಕ್ಕಿಗೆ ನಿಲ್ಲುವುದಾ ಅಂತ ಹೇಳಿ ನೋಡಬೇಕು. ಕೆಲವೊಮ್ಮೆ ಯಾವುದಾದ್ರೂ ಸಂದರ್ಭದಲ್ಲಿ ಪೂರ್ವ ಪಶ್ಚಿಮವಾಗಿ ನಿಲ್ತದ ನೋಡಿ, ಇಲ್ಲ, ಇದು ದಂಡಕಾಂತವು ಯಾವಾಗಲೂ ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ. ಇದನ್ನು ನಾವು ಒಂದು ತುದಿಯನ್ನು ನಾರ್ತ್ ಪೋಲ್ ಅಂತ ಹೇಳಿದರೆ ಉತ್ತರ ಧ್ರುವ ಎಂದು, ಇನ್ನೊಂದು ಧ್ರುವವನ್ನು ಸೌತ್ ಪೋಲ್ ಅಂತ ಹೇಳಿದರೆ ದಕ್ಷಿಣ ಧ್ರುವ ಎಂದು ಕರೆಯುತ್ತಾರೆ. ಈ ಉತ್ತರ ದಕ್ಷಿಣವಾಗಿ ನಿಲ್ಲುವ ಈ ಸ್ವಭಾವವನ್ನು ನಾವು ಕೆಲವೊಂದು ಸಂದರ್ಭದಲ್ಲಿ ಉಪಯೋಗಿಸುತ್ತೇವೆ. ಉದಾಹರಣೆಗೆ ನಿಮಗೊಂದು ಸಹವಾಸ ಶಿಬಿರ ಮಾಡ್ತಾರೆ, ಆಗ ನಿಮ್ಮನ್ನೊಂದು ಕಾಡಿನ ಪ್ರದೇಶಕ್ಕೆ ಕರೆದೊಯ್ತಾರೆ. ನಿಮಗೆ ಆ ಸಮಯದಲ್ಲಿ ದಾರಿ ಗೊತ್ತಿರುವುದಿಲ್ಲ, ನಿಮ್ಮ ಕೈಯಲ್ಲಿ ಒಂದು ಮ್ಯಾಪ್ ಇರ್ತದೆ. ಆ ಮ್ಯಾಪ್ನಲ್ಲಿ ಯಾವ ಭಾಗಕ್ಕೆ ಹೋಗಬೇಕು ಅಂತ ಹೇಳಿ ದಾಖಲಿಸಿರುತ್ತಾರೆ. ಅದೇ ರೀತಿ ನೀವು ದಂಡಕಾಂತವನ್ನು ಉಪಯೋಗಿಸಿಕೊಂಡು ನಿಮಗೇನು ಮಾಡಬಹುದು, ನಿಮಗೆ ಹೋಗಬೇಕಾದ ದಾರಿಯನ್ನು ತಿಳಿಯಬಹುದು. ಇದು ಈ ದಂಡಕಾಂತದ ಉಪಯೋಗ. ಇದೇನು ಅಂತ ಹೇಳ್ಬೋದಾ, ಇದು ದಿಕ್ಸೂಚಿ ಅಥವಾ ದಿಕ್ಚಕ್ರ ಅಂತ ಹೇಳಿಯೂ ಕರೀತಾರೆ. ಕಾಂಪಸ್ ಅಂತ ಹೇಳಿ ಇಂಗ್ಲೀಷಲ್ಲಿ ಕೂಡ ಕರೆಯುತ್ತಾರೆ. ಇದನ್ನು ನಮಗೆ ಯಾಕೆ ಬಳಸುವುದು ಅಂತ ಹೇಳ್ಬೋದಾ, ಈ ದಿಕ್ಸೂಚಿ ಅಥವಾ ದಿಕ್ಚಕ್ರವನ್ನು ನಾವು ಎಲ್ಲಿ ಉಪಯೋಗಿಸುತ್ತೇವೆ ಎಂದು ಹೇಳಬಹುದಾ? ಆ, ನಿಮಗೆ ಗೊತ್ತಿದೆ, ನಾವಿಕರು ಅಂತ ಹೇಳಿದರೆ ಹಡಗಿನಲ್ಲಿ ಯಾತ್ರೆ ಮಾಡುವವರಿಗೆ ದಿಕ್ಕು ಗೊತ್ತಿರುವುದಿಲ್ಲ, ಗಾಳಿ ಬಂದ ಕಡೆಗೆ ಚಲಿಸ್ತದೆ ಕೆಲವೊಮ್ಮೆ. ಆಗ ಅವರು ಅವರ ಕೈಯಲ್ಲಿ ದಿಕ್ಸೂಚಿಯನ್ನು ಇಟ್ಟಿರುತ್ತಾರೆ. ಈ ದಿಕ್ಸೂಚಿಯು ಉತ್ತರ ದಕ್ಷಿಣ ಭಾಗವನ್ನು ಸೂಚಿಸ್ತದೆ. ಈ ಉತ್ತರ ದಕ್ಷಿಣ ಭಾಗವನ್ನು ಸೂಚಿಸಿದಾಗ ನಾವಿಕರು ತಮಗೆ ಹೋಗಬೇಕಾದ ಸ್ಥಳದ ಬಗ್ಗೆ ತಿಳಿಯುತ್ತಾರೆ. ನಾವೀಗ ದಿಕ್ಸೂಚಿಯನ್ನು ಉಪಯೋಗಿಸುವಾಗ ಯಾವುದೇ ಕಾಂತೀಯ ವಸ್ತು ಇರಬಾರದು, ಅದೇ ರೀತಿ ಕಾಂತವು ಕೂಡ ಹತ್ತಿರ ಇರಬಾರದು. ಕಾಂತೀಯ ವಸ್ತು ಹತ್ತಿರವಿದ್ರೆ ಅಥವಾ ಕಾಂತವು ಹತ್ತಿರವಿದ್ರೆ ಇದು ಸೂಚಿಸುವ ದಿಕ್ಕು ನಮಗೆ ತಿಳಿಯಲಿಕ್ಕಿಲ್ಲ. ಅದರಿಂದ ದಿಕ್ಸೂಚಿ ಉಪಯೋಗಿಸುವಾಗ ಅದೇ ರೀತಿ ನಾವು ಆಗ ಮಾಡಿದ ಪ್ರಯೋಗದಲ್ಲಿ ಬಾರ್ ಮ್ಯಾಗ್ನೆಟ್ ದಂಡಕಾಂತವನ್ನು ಸ್ವತಂತ್ರವಾಗಿ ನೇತಾಡಿಸಿದಾಗ ಅದು ಯಾವ ದಿಕ್ಕಿಗೆ ನಿಲ್ಲುತ್ತದೆ ಎಂದು ಪ್ರಯೋಗ ಮಾಡಿ ನೋಡಿದೆವು ಅಲ್ಲವೇ. ಆಗ ಯಾವುದೇ ಕಾಂತೀಯ ವಸ್ತು ಕೂಡ ಹತ್ತಿರ ಇರಬಾರದಂತೆ ಜಾಗ್ರತೆ ವಹಿಸಬೇಕು. ಇನ್ನು ನಾವು ದಿಕ್ಸೂಚಿಯನ್ನು ನೋಡಿದೆವು. ದಿಕ್ಸೂಚಿಯಲ್ಲಿ ಕೂಡ ನಮಗೆ ಏನು ಉತ್ತರ ದಕ್ಷಿಣ ಧ್ರುವವನ್ನು ಸೂಚಿಸಬಹುದು. ದಿಕ್ಸೂಚಿಯಲ್ಲಿ ಎರಡು ಮುಳ್ಳು ಇದೆ, ಇದು ಯಾವತ್ತೂ ಉತ್ತರ ದಕ್ಷಿಣ ಧ್ರುವವನ್ನು ಸೂಚಿಸುತ್ತದೆ. ನಿಮ್ಮಲ್ಲಿ ಒಂದು ದಂಡಕಾಂತವಿದ್ರೆ ನಿಮಗೆ ಉತ್ತರ ದಕ್ಷಿಣ ದಿಕ್ಕನ್ನು ತಿಳಿಯಬಹುದು, ಆದರೆ ಪೂರ್ವ ದಿಕ್ಕನ್ನು ಹೇಗೆ ತಿಳಿಯುತ್ತೀರಿ ಅಲ್ವಾ? ಹೇಗೆ, ಇದು ಉತ್ತರ ಇದು ದಕ್ಷಿಣ ಧ್ರುವವನ್ನು ಸೂಚಿಸಿದ್ರೆ ಮುಂದೆ ಇರುವ ಭಾಗ ಯಾವುದಾಗಿರ್ತದೆ? ಮುಂದೆ ಪೂರ್ವ ಆಗಿರ್ತದೆ, ಇದು ಹಿಂದೆ ಬದ್ದಿ ಪಶ್ಚಿಮ ದಿಕ್ಕು ಎಂದು ನಿಮಗೆ ತಿಳಿಯಬಹುದು. ಕಾಂತವು ಕೆಲವು ಲೋಹಗಳನ್ನು ಆಕರ್ಷಿಸುತ್ತದೆ ಎಂದು ಮೊದಲ ಪ್ರಯೋಗದಲ್ಲಿ ನೋಡಿದ್ದೀರಿ. ಆದರೆ
ಕಾಂತವು ಇನ್ನೊಂದು ಕಾಂತವನ್ನು ಆಕರ್ಷಿಸುತ್ತದೆಯಾ? ನೋಡೋಣವೇ. ಅದಕ್ಕಾಗಿ ಒಂದು ಪ್ರಯೋಗವನ್ನು ಮಾಡೋಣ. ಇದಕ್ಕೆ ನಾವು ತೆಗೆದುಕೊಳ್ಳುವ ವಸ್ತುಗಳು ಎರಡು ಬಾರ್ ಕಾಂತ, ಅಂದರೆ ಎರಡು ದಂಡಕಾಂತವನ್ನು ತೆಗೆದುಕೊಳ್ಳಬೇಕು. ದಂಡಕಾಂತದಲ್ಲಿ ಎರಡು ಧ್ರುವಗಳಿರುತ್ತದೆ, ನೀವು ಮೊದಲೇ ನೋಡಿದ್ದೀರಿ. ಯಾವುದೆಲ್ಲ ಧ್ರುವಗಳು? ಉತ್ತರ ಧ್ರುವ, ದಕ್ಷಿಣ ಧ್ರುವ. ಇಂಗ್ಲೀಷಲ್ಲಿ ಉತ್ತರ ಧ್ರುವ ಎಂದರೆ ನಾರ್ತ್ ಪೋಲ್, ದಕ್ಷಿಣ ಧ್ರುವ ಎಂದರೆ ಸೌತ್ ಪೋಲ್. ಈ ರೀತಿ ನಾವು ಹೇಳ್ತೇವೆ. ಈ ದಂಡಕಾಂತದಲ್ಲಿ NS ಎಂದು ದಾಖಲಿಸಿದ್ದೇನೆ. ಇದರಲ್ಲಿ ಈ ದಂಡಕಾಂತದಲ್ಲಿ ಕೂಡ NS ಎಂದು ಬರೆದಿದ್ದೇನೆ. ಈ ಎನ್ ಎಂಬ ಉತ್ತರ ಧ್ರುವದ ಸಮೀಪ ಇನ್ನೊಂದು ಕಾಂತದ ಉತ್ತರ ಧ್ರುವವನ್ನು ತರ್ತೇನೆ. ಏನಾಗ್ತದೆ? ಹತ್ತಿರ ಬರ್ತದಾ? ಅಂಟುತ್ತದಾ? ಇಲ್ಲ. ಯಾಕಾಗಿರ್ಬೋದು ನೋಡಿ. ಇನ್ನು ಈ ಉತ್ತರ ಧ್ರುವದ ಸಮೀಪ ಇದರ ದಕ್ಷಿಣ ಧ್ರುವವನ್ನು ತರ್ತೇನೆ. ಈ ದಕ್ಷಿಣ ಧ್ರುವದ ಸಮೀಪ ಉತ್ತರ ಧ್ರುವವನ್ನು ಹೀಗಿರಿಸಿದಾಗ ಅದು ಆಕರ್ಷಿಸುತ್ತದೆ. ಏನಾಯಿತು? ಪರಸ್ಪರ ಆಕರ್ಷಿಸಲ್ಪಟ್ಟಿತು. ಈ ದಕ್ಷಿಣ ಧ್ರುವದ ಸಮೀಪ ಇನ್ನೊಂದು ಕಾಂತದ ದಕ್ಷಿಣ ಧ್ರುವವನ್ನು ತಂದಾಗ ಏನಾಗ್ತದೆ? ಕಾಂತವು ಆಕರ್ಷಿಸಲ್ಪಡ್ತದಾ? ಇಲ್ಲ, ದೂರ ತಳ್ಳಲ್ಪಡ್ತದೆ. ನೋಡಿ, ಇಟ್ಟಾಗ ದೂರ ತಳ್ಳಲ್ಪಡುತ್ತದೆ. ಏನಿದು? ಇದು ವಿಕರ್ಷಿಸುತ್ತದೆ. ನಿಮ್ಮ ಪಾಠಪುಸ್ತಕದಲ್ಲಿ ಕೊಟ್ಟಿದ್ದಾರೆ ದಕ್ಷಿಣ ಮತ್ತು ಉತ್ತರ ಧ್ರುವ. ಮತ್ತೊಂದು ಕಾಂತದಲ್ಲಿ ದಕ್ಷಿಣ ಮತ್ತು ಉತ್ತರ ಧ್ರುವ ಸಮೀಪ ಬಂದಾಗ ಏನಾಗ್ತದೆ? ನಾವೀಗ ನೋಡಿದೆವು. ಏನಾಯಿತು? ದಕ್ಷಿಣ ಮತ್ತು ಉತ್ತರ ಧ್ರುವ, ಇನ್ನೊಂದು ಕಾಂತದ ದಕ್ಷಿಣ ಮತ್ತು ಉತ್ತರ ಧ್ರುವ ಸಮೀಪ ಬಂದಾಗ ಅದು ಆಕರ್ಷಿಸಲ್ಪಟ್ಟಿತು ಅಲ್ವಾ? ಅದೇ ರೀತಿ ಇನ್ನೊಂದು ಚಿತ್ರ ನೋಡಿ. ಇನ್ನೊಂದು ಚಿತ್ರದಲ್ಲಿ ಏನು? ದಕ್ಷಿಣ ಮತ್ತು ಉತ್ತರ ಧ್ರುವ, ಉತ್ತರ ಮತ್ತು ದಕ್ಷಿಣ ಧ್ರುವ ಇದೆ. ಅಲ್ಲಿ ಎರಡೂ ಬದಿಯಲ್ಲಿ ನೋಡಿ NN ಅಂತೇಳಿ ಹತ್ತಿರ ಹತ್ತಿರ ಇದೆ. ಆಗ ಅದೇನು NN ಎಂಬುದು ಸೇಮ್ ಅಂತ ಹೇಳಿದ್ರೆ ಸಮಾನ ಧ್ರುವಗಳಲ್ವಾ? ಇದರಲ್ಲಿ SN ಅಂತ ದಾಖಲು ಮಾಡಿದ್ದೇವೆ. ಇದು SN ಅಂತ ಹೇಳಿದರೆ ವಿರುದ್ಧ ನಂಬರ್ಗಳಲ್ವಾ, ವಿರುದ್ಧ ಸಂಖ್ಯೆಗಳು. ಇದನ್ನು ವಿಜಾತೀಯ ಧ್ರುವಗಳು ಅಂತ ಹೇಳ್ತೇವೆ. ಅದೇ ರೀತಿ NN ಎಂದರೆ ಒಂದೇ ಜಾತಿ ಇರುವುದು, ಅದು ಸಜಾತೀಯ ಧ್ರುವಗಳು ಎಂದು ಕರೆಯಲ್ಪಡುತ್ತದೆ. ವಿಜಾತೀಯ ಧ್ರುವಗಳು ಎಂದರೆ ವಿರುದ್ಧ ಧ್ರುವಗಳು, ಸಜಾತೀಯ ಧ್ರುವಗಳೆಂದರೆ ಏನು? ಒಂದೇ ಸಮಾನ ಧ್ರುವಗಳು. ಈ ಮೊದಲೇ ನೀವು ಪ್ರಯೋಗ ಮಾಡಿ ನೋಡಿದ್ದೀರಿ. SN ಅಂತ ಹೇಳಿದರೆ, ಎಸ್ ಅಂತ ಹೇಳಿದರು ಸೌತ್, ಎನ್ ಅಂತ ಹೇಳಿದರೆ ನಾರ್ತ್. ದಕ್ಷಿಣ ಮತ್ತು ಉತ್ತರ, ಈ ಧ್ರುವಗಳು ಏನು? ವ್ಯತ್ಯಸ್ತ ಧ್ರುವಗಳು, ಎಂದರೆ ವಿರುದ್ಧ ಧ್ರುವಗಳು. ಈ ವಿರುದ್ಧ ಧ್ರುವಗಳು ಆಕರ್ಷಿಸಿತ ವಿಕರ್ಷಿಸಿತ? ಈ ವಿರುದ್ಧ ಧ್ರುವಗಳು ಪರಸ್ಪರ ಆಕರ್ಷಿಸಿತು. ಆಗ ಏನು ಹೇಳ್ಬೋದು? ವಿಜಾತೀಯ ಧ್ರುವಗಳು ಆಕರ್ಷಿಸುತ್ತವೆ ಅಂತ ಹೇಳಿ ಹೇಳ್ಬೋದು. ಇನ್ನು ನಾವು ಸಮಾನ ಧ್ರುವಗಳನ್ನು ಒಟ್ಟಿಗಿರಿಸುವ ಏನಾಗುತ್ತದೆ ಅಂತ ನೋಡುವ. ಹೇಳಿದರೆ ಎನ್ ಅಂತ ಹೇಳುವಲ್ಲಿಗೆ ಎನ್ ಅಂತ ಹೇಳಿದರೆ ನಾರ್ತ್, ಉತ್ತರ ಧ್ರುವ ಅಲ್ಲಿಗೆ ಇನ್ನೊಂದು ಅಯಸ್ಕಾಂತದ ಉತ್ತರ ಧ್ರುವವನ್ನು ಕೊಂಡೋಗ್ಬೇಕು. ಏನಾಗ್ತದೆ? ಏನಾಯಿತು? ಅಯಸ್ಕಾಂತ ನಿಲ್ತದಾ? ಇಲ್ಲ. ಅದೇನಾಗ್ತದೆ? ವಿಕರ್ಷಿಸುತ್ತದೆ. ಏನಾಗ್ತದೆ? ಬೇರೆ ಕಡೆಗೆ ತಳ್ಳಲ್ಪಡ್ತದೆ. ಅಂದರೆ ಸಮಾನ ಧ್ರುವಗಳು ಎಂದರೆ ಸಜಾತೀಯ ಧ್ರುವಗಳು ವಿಕರ್ಷಿಸಲ್ಪಡುತ್ತದೆ. ನಿಮ್ಮ ಪಾಠಪುಸ್ತಕದಲ್ಲಿ ಕೆಲವೊಂದು ಚಿತ್ರ ಕೊಟ್ಟಿದ್ದಾರೆ. ಯಾವೆಲ್ಲ ಧ್ರುವಗಳು ಆಕರ್ಷಿಸುತ್ತದೆ, ಯಾವೆಲ್ಲ ಧ್ರುವಗಳು ವಿಕರ್ಷಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಎರಡು ಅಯಸ್ಕಾಂತದ ಚಿತ್ರ ಕೊಟ್ಟು ಯಾವೆಲ್ಲ ಧ್ರುವಗಳು ಆಕರ್ಷಿಸುತ್ತದೆ, ಯಾವುದೆಲ್ಲ ಧ್ರುವಗಳು ಸೇರಿದಾಗ ವಿಕರ್ಷಿಸುತ್ತದೆ ಅಂತ ಹೇಳಿ ಆ ಪಟ್ಟಿಯಲ್ಲಿ ಬರೆಯಬೇಕು. ನಂತರ ಮತ್ತೊಂದು ವರ್ಕ್ಶೀಟ್ ಕೊಟ್ಟಿದ್ದಾರೆ. ಏನದು? ಇದರಲ್ಲಿ ಸರಿಯಾದುದು ಯಾವುದು ಅಂತ ಹೇಳಿ ನೀವು ಕಂಡುಹಿಡಿಯಬೇಕು. ಯಾವುದು? ಆ ಚಿತ್ರಗಳಲ್ಲಿ ಅಯಸ್ಕಾಂತವು ಪರಸ್ಪರ ಆಕರ್ಷಿಸಿದಂತೆ ತೋರಿಸಿದ್ದಾರೆ, ಅದರಲ್ಲಿ ಯಾವುದು ಸರಿಯಾದದ್ದು ಅಂತ ಹೇಳಿ ನೀವು ಬರೆಯಬೇಕು. ಹೇಗಿರ್ತದೆ ಆಕರ್ಷಿಸಿದ್ದು ಅಂತ ಹೇಳಿದರೆ ಏನಿರಬೇಕು? ವ್ಯತ್ಯಸ್ತ ಧ್ರುವಗಳು ಹತ್ತಿರ ಹತ್ತಿರ ಇದ್ದರೆ ಮಾತ್ರವೇ ಅಯಸ್ಕಾಂತಗಳು ಆಕರ್ಷಿಸಲ್ಪಡುತ್ತದೆ.
ಒಂದೇ ಜಾತಿಯ ಧ್ರುವಗಳು ಸಜಾತಿಯ ಧ್ರುವಗಳು ಏನ್ಮಾಡ್ತದೆ, ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತದೆ ಅಂತ ಹೇಳಿ ತಿಳಿಬಹುದು. ಇನ್ನು ನಾವು ಪ್ರಯೋಗ ಮಾಡಿ ಆಯಿತು, ಪ್ರಯೋಗದ ನಿಗಮನವನ್ನು ಕಂಡುಕೊಂಡೆವು. ಇನ್ನು ನಾವು ಪ್ರಯೋಗ ಟಿಪ್ಪಣಿಯನ್ನು ರಚಿಸಬೇಕು. ಏನ್ಮಾಡಬೇಕು, ಮೊದಲು ಉದ್ದೇಶ ಬರಿಬೇಕು. ಏನು, ಒಂದು ಕಾಂತವು ಇನ್ನೊಂದು ಕಾಂತವನ್ನು ಆಕರ್ಷಿಸುತ್ತದೆಯಾ ಎಂದು ನೋಡುವುದು, ಇದು ಈ ಪ್ರಯೋಗದ ಉದ್ದೇಶ. ಬೇಕಾದ ವಸ್ತುಗಳು ಏನು, ಎರಡು ದಂಡಕಾಂತಗಳು. ನಿರೀಕ್ಷಣೆಯಲ್ಲಿ ಪಾಠಪುಸ್ತಕದಲ್ಲಿ ಕೊಟ್ಟಿರುವ ಚಿತ್ರ ಮಾಡಬೇಕು, ಯಾವೆಲ್ಲ ಸಂದರ್ಭದಲ್ಲಿ ಆಕರ್ಷಿಸುತ್ತದೆ ಅಂತ ಹೇಳಿ ಆ ಪಟ್ಟಿಯಲ್ಲಿ ಬರಿಬೇಕು. ಆಕರ್ಷಿಸುವ ಸಂದರ್ಭಗಳು, ವಿಕರ್ಷಿಸುವ ಸಂದರ್ಭಗಳು ಅಂತ ಹೇಳಿ ಆ ಪಟ್ಟಿಯಲ್ಲಿ ಬರೆಯಬೇಕು. ನಂತರ ನಿಗಮನದಲ್ಲಿ ಏನು ಬರೆಯುವುದು, ಸಜಾತಿಯ ಧ್ರುವಗಳು ಎಂದರೆ ಒಂದೇ ಜಾತಿಯ ಧ್ರುವಗಳು ವಿಕರ್ಷಿಸುತ್ತದೆ, ವಿಜಾತಿಯ ಧ್ರುವಗಳು ಎಂದರೆ ವಿರುದ್ಧ ಧ್ರುವಗಳು ಆಕರ್ಷಿಸುತ್ತದೆ ಅಂತ ಹೇಳಿ ಬರೀಬೇಕು. ಇದು ನಿಗಮನ. ಇಲ್ಲಿಗೆ ಪ್ರಯೋಗ ಟಿಪ್ಪಣಿ ಬರೆದಾಯಿತು. ಈ ಪ್ರಯೋಗ ಟಿಪ್ಪಣಿಯನ್ನು ನಿಮ್ಮ ವಿಜ್ಞಾನ ಅಧ್ಯಾಪಕರಿಗೆ ಬರೆದು ಕಳುಹಿಸಬೇಕು. ಇನ್ನು ನಾವು ಒಂದು ಕಾಂತೀಯ ವಸ್ತುವನ್ನು ಹೇಗೆ ಕಾಂತವನ್ನಾಗಿ ಪರಿವರ್ತಿಸಬಹುದು ಎಂದು ನೋಡೋಣ. ಒಂದು ಕಾಂತೀಯ ವಸ್ತುವನ್ನು ಯಾವ ರೀತಿ ಕಾಂತವನ್ನಾಗಿ ಬದಲಾಯಿಸಬಹುದು ಎಂದು ನೋಡೋಣ. ಅದಕ್ಕಾಗಿ ನಾನು ಒಂದು ಸೂಜಿಯನ್ನು ತೆಗೆದಿದ್ದೇನೆ. ಕಾಂತದ ಸೂಜಿ ಎಲ್ಲರಿಗೂ, ಈ ಸೂಜಿ ದೊಡ್ಡ ಸೂಜಿ ತೆಗೆದುಕೊಳ್ಳಬೇಕು. ಈ ಸೂಜಿಗೆ ಒಂದು ಕಾಂತವನ್ನು ಉಜ್ಜಬೇಕು. ಕಾಂತವನ್ನು ಉಜ್ಜುವಾಗ ಯಾವುದಾದರೂ ಒಂದು ಧ್ರುವದಿಂದ ಮಾತ್ರವೇ ಉಜ್ಜಬೇಕು. ಉದಾಹರಣೆಗೆ ಎಸ್ ಎಂಬ ಧ್ರುವದಿಂದ ನಾವು ಒಮ್ಮೆ ಉಜ್ಜಿದ್ರೆ ಅದೇ ಧ್ರುವದಿಂದ ಇನ್ನೊಮ್ಮೆ ಕೂಡ ಉಜ್ಜಬೇಕು. ಒಂದೇ ದಿಕ್ಕಿಗೆ ಉಜ್ಜಬೇಕು, ಹಿಂದಕ್ಕೆ ಉಜ್ಜಬಾರದು, ಒಂದೇ ದಿಕ್ಕಿಗೆ ಉಜ್ಜಬೇಕು. ಒಂದು 15-20 ಸಲ ಉಜ್ಜಬೇಕು. ಮೇಜಿನಲ್ಲಿ ಇರಿಸಿ ಉಜ್ಜುತ್ತಾ ಇದ್ದೇನೆ. 15-20 ಬಾರಿ ನಾನು ಇದನ್ನು ಉಜ್ಜಿದ್ದೇನೆ. ಇನ್ನು ಈ ಕಾಂತೀಯ ವಸ್ತು ಕಾಂತವಾಗಿ ಬದಲಾಗಿದೆಯಾ ಎಂದು ನೋಡಬೇಡವೇ? ಏನು ಮಾಡುವುದು, ಈ ಸೂಜಿಗೆ ಇನ್ನೊಂದು ಕಾಂತೀಯ ವಸ್ತುವನ್ನು ಕೊಂಡೊಯ್ಯಬೇಕು. ಆಗ ಏನಾಗ್ತದೆ ಎಂದು ನೋಡುವ. ಏನಾಯಿತು, ಇದರಲ್ಲಿ ಈ ದೊಡ್ಡ ಸೂಜಿಗೆ ಇನ್ನೊಂದು ಕಾಂತೀಯ ವಸ್ತು ಅಂಟಿಕೊಂಡದ್ದು ಕಂಡಿದ್ದೀರಾ? ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಒಂದು ಕಾಂತೀಯ ವಸ್ತುವನ್ನು ಕಾಂತವಾಗಿ ಪರಿವರ್ತಿಸಿ ಅದರ ವಿಡಿಯೋ ಮಾಡಿ ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಿರಿ. ಒಂದು ಕಾಂತವು ಎಷ್ಟು ದೂರದ ವಸ್ತುವನ್ನು ಆಕರ್ಷಿಸಬಹುದು ಎಂದು ನೋಡುವ ಒಂದು ಪ್ರಯೋಗವನ್ನು ಕೂಡ ನಾವು ಮಾಡಿ ನೋಡೋಣ. ಕಾಂತವು ಎಷ್ಟು ದೂರದ ವಸ್ತುಗಳನ್ನು ಆಕರ್ಷಿಸಬಹುದು? ಆಕರ್ಷಣಾ ಶಕ್ತಿಯು ಎಲ್ಲಾ ಕಡೆಯಲ್ಲೂ ಸಮಾನವಾಗಿದೆಯೇ? ಒಂದು ಕಾಂತೀಯ ವಸ್ತುವಿನಿಂದ ಅಯಸ್ಕಾಂತವು ದೂರದಲ್ಲಿರುವಾಗ ಅದರ ಆಕರ್ಷಣಾ ಶಕ್ತಿ ಹೆಚ್ಚೋ ಅಥವಾ ಹತ್ತಿರಕ್ಕೆ ಬಂದಾಗಲೋ ಎಂದು ನಾವು ನೋಡೋಣ. ಅದಕ್ಕಾಗಿ ಪ್ರಯೋಗಕ್ಕೆ ಬೇಕಾದ ವಸ್ತುಗಳನ್ನು ಸಿದ್ಧಪಡಿಸಿದ್ದೇನೆ. ನೂಲನ್ನು ಆಂದೋಲನವಾಗುವಂತೆ ತೂಗಿಸಲಾಗಿದೆ. ಸೂಜಿಯ ಕೆಳಭಾಗದಲ್ಲಿ ಒಂದು ಸ್ಕೇಲ್ ಅನ್ನು ಇರಿಸಲಾಗಿದೆ. ಸ್ಕೇಲಿನಲ್ಲಿ ಕಾಂತವನ್ನು ಇರಿಸಲಾಗಿದೆ. ಇನ್ನು ಸೂಜಿಯ ಆಕರ್ಷಣ ಶಕ್ತಿ ಯಾವಾಗ ಬರುತ್ತದೆ ಎಂದು ನೋಡಲು ಕಾಂತವನ್ನು ಮೆಲ್ಲನೆ ದೂಡಬೇಕು. ಈಗ ಸೂಜಿಗೆ ಕಾಂತವು ಸ್ವಲ್ಪ ಪ್ರಮಾಣದಲ್ಲಿ ಆಕರ್ಷಿಸಲ್ಪಡುತ್ತದೆ. ಹತ್ತಿರ ಬಂದಂತೆ ಆಕರ್ಷಣಾ ಶಕ್ತಿಯು ಹೆಚ್ಚಾಯಿತು. ತುಂಬಾ ಹತ್ತಿರ ಬಂದಂತೆ ಆಕರ್ಷಣಾ ಶಕ್ತಿಯು ಬಲವಾಯಿತು. ಚಲಿಸಿದಂತೆ ಆಕರ್ಷಣಾ ಶಕ್ತಿಯು ದೂರವಾಗಿ ಇನ್ನೊಂದು ತುದಿ ಬರುವಾಗ ಅದರ ಆಕರ್ಷಣಾ ಶಕ್ತಿಯು ಇನ್ನೂ ಹೆಚ್ಚಾಯಿತು. ಈ ಪ್ರಯೋಗವನ್ನು ನೀವು ಮನೆಯಲ್ಲಿ ಮಾಡಿ ನೋಡಬೇಕು. ನೀವು ಮಾಡುವಾಗ ಕಾಂತದ ಆಕರ್ಷಣಾ ಶಕ್ತಿ ಅನುಭವವಾದ ಅಳತೆಯನ್ನು ದಾಖಲಿಸಬೇಕು. ಅದೇ ರೀತಿ ಕಾಂತದ ಶಕ್ತಿ ಹೆಚ್ಚು ಅನುಭವವಾದ ಅಳತೆಯನ್ನು ದಾಖಲಿಸಬೇಕು. ಇದೇ ರೀತಿ ಕಾಂತದ ಆಕರ್ಷಣಾ ಮಿತಿಯನ್ನು ತಿಳಿಯಲಿರುವ ಒಂದು ಪ್ರಯೋಗವನ್ನು ಕೂಡ ಪಾಠಪುಸ್ತಕದಲ್ಲಿ ಸೂಚಿಸಿದ್ದಾರೆ. ಅದನ್ನು ನೀವು ಮನೆಯಲ್ಲಿ ಸ್ವತಃ ಮಾಡಿ ನೋಡಬಹುದು. ಅದಕ್ಕೆ ಬೇಕಾದ ವಸ್ತುಗಳು ಒಂದು ಬಾರ್ ಕಾಂತ, ನಂತರ ಸ್ವಲ್ಪ ಕಬ್ಬಿಣದ ಹುಡಿಗಳು, A4 ಶೀಟ್ ಕಾಗದ. ಇದನ್ನು ನಿಮಗೆ
ಮನೆಯಲ್ಲೇ ಮಾಡಿ ನೋಡಬಹುದು. ಮನೆಯಲ್ಲಿ ಈ ಪ್ರಯೋಗವನ್ನು ಮಾಡಿದ ಬಳಿಕ ನಿಮ್ಮ ಅಧ್ಯಾಪಕರುಗಳಿಗೆ ಕಳುಹಿಸಿರಿ. ನಾವು ಈಗ ಕಾಂತದ ವಿವಿಧ ಪ್ರತ್ಯೇಕತೆಗಳನ್ನು ತಿಳಿದುಕೊಂಡೆವು. ಕಾಂತದ ಸ್ವಭಾವ, ಕಾಂತವನ್ನು ಹೇಗೆ ನಿರ್ಮಿಸುತ್ತಾರೆ ಎಂದು ತಿಳಿದುಕೊಂಡೆವು. ಕಾಂತಕ್ಷೇತ್ರ, ಕಾಂತೀಯ ವಸ್ತುಗಳು, ಅಕಾಂತೀಯ ವಸ್ತುಗಳು, ಕಾಂತದ ಧ್ರುವಗಳು, ಕಾಂತದ ಆಕರ್ಷಣ ಮಿತಿ, ಇವುಗಳನ್ನೆಲ್ಲ ತಿಳಿದುಕೊಂಡೆವು. ಇನ್ನು ನಾವು ಹಳೆಯ ಆಟದ ಸಾಮಾನುಗಳಿಂದ ಕೆಲವೊಂದು ಕಾಂತಗಳನ್ನು ಸಂಗ್ರಹಿಸೋಣ. ಯಾವೆಲ್ಲ ಆಟದ ಸಾಮಾನುಗಳಲ್ಲಿ, ಯಾವೆಲ್ಲ ವಸ್ತುಗಳಲ್ಲಿ ಕಾಂತ ಇರುತ್ತದೆ ನೀವು ಕಳೆದ ತರಗತಿಯಲ್ಲಿ ನೋಡಿದ್ದೀರಿ ಅಲ್ವಾ? ಯಾವೆಲ್ಲ ವಸ್ತುಗಳಲ್ಲಿ ಕಾಂತವಿರ್ತದೆ? ಸಣ್ಣ ಸಣ್ಣ ಮೋಟಾರ್ ಕಾರುಗಳಲ್ಲಿ, ವ್ಯಾನಿಟಿ ಬ್ಯಾಗುಗಳಲ್ಲಿ, ಪರ್ಸುಗಳಲ್ಲಿ ಇಂತಹ ಚಿಕ್ಕ ಚಿಕ್ಕ ಕಾಂತಗಳನ್ನು ನಿಮಗೆ ಸಿಗ್ಬೋದು. ಈ ಕಾಂತಗಳನ್ನೆಲ್ಲ ಉಪಯೋಗಿಸಿಕೊಂಡು ನೀವು ಕೆಲವೊಂದು ಆಟಿಕೆಯನ್ನು ನಿರ್ಮಿಸಬೇಕು. ನಿಮ್ಮ ಪಾಠಪುಸ್ತಕದಲ್ಲಿ ಯಾವ ರೀತಿಯ ಆಟಿಕೆಯನ್ನು ನಿರ್ಮಿಸಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ. ಏನು? ಒಂದು ಮೀನಿನ ಚಿತ್ರ ಮಾಡುವುದು, ಅದರ ಮೇಲೆ ಒಂದು ಕಾಂತವನ್ನು ಇರಿಸುವುದು, ನಂತರ ಇನ್ನೊಂದು ಥರ್ಮೋಕೋಲಿನಲ್ಲಿ ಅಕ್ಕಿ ಅಂತ ಹೇಳಿ ಬರೆದು ಅದರ ಮೇಲೆ ಕೂಡ ಇನ್ನೊಂದು ಕಾಂತವನ್ನು ಇರಿಸುವುದು, ಹಾಗೆ ಅಕ್ಕಿಯನ್ನು ಹಿಡಿಲಿಕ್ಕೆ ಹೋಗುವ ಮೀನಿನ ಚಿತ್ರ ನಿಮಗೆ ಮಾಡಿ ತೋರಿಸಬಹುದು. ಅದೇ ರೀತಿ ವಿವಿಧ ಆಟದ ಸಾಮಗ್ರಿಗಳನ್ನು ಕಾಂತ ಉಪಯೋಗಿಸಿ ಮಾಡಬಹುದು. ಮುಂದುವರಿದ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಿಮಗೆ ಸ್ವತಃ ಮಾಡಬಹುದು. ಒಂದು ಕಾಂತ ಮತ್ತೊಂದು ಕಬ್ಬಿಣ ವಸ್ತು ನಿಮಗೆ ನೀಡಿದ್ದಾರೆ. ಅದರಲ್ಲಿ ಕಾಂತ ಮತ್ತು ಕಬ್ಬಿಣವನ್ನು ಹೇಗೆ ಪ್ರತ್ಯೇಕಿಸಿ ತಿಳಿಯುವುದು ಹೇಳಬಹುದಾ? ಹಾಂ, ಒಂದು ಕಾಂತವನ್ನು ಸ್ವತಂತ್ರವಾಗಿ ನೇತಾಡಿಸಿದಾಗ ಅದು ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ. ಇನ್ನೊಂದೇನು? ಒಂದು ವಸ್ತು ಕಾಂತವಾಗಿದ್ದರೆ ಅದೇನು ಮಾಡ್ತದೆ? ಇನ್ನೊಂದು ವಸ್ತುವನ್ನು ಆಕರ್ಷಿಸುತ್ತದೆ. ಕಾಂತೀಯ ವಸ್ತು ಆದರೆ ಅದು ಇನ್ನೊಂದು ಕಾಂತೀಯ ವಸ್ತುವನ್ನು ಆಕರ್ಷಿಸಲು ಸಾಧ್ಯವಿಲ್ಲ. ಕಾಂತ ಮಾತ್ರ, ಒಂದು ಅಯಸ್ಕಾಂತವಾದರೆ ಮಾತ್ರ ಅದು ಇನ್ನೊಂದು ಕಾಂತೀಯ ವಸ್ತುವನ್ನು ಆಕರ್ಷಿಸಬಹುದು. ಅದೇ ರೀತಿ ಉಳಿದ ಚಟುವಟಿಕೆಗಳನ್ನು ನಿಮಗೆ ಮಾಡಿ ನೋಡಬಹುದು. ಎಲ್ಲರಿಗೂ ವಂದನೆಗಳು.